ನಾನು ಸಿಎಂ ಆಗ್ತೀನಿ, ನೀನ್ ಸಿಎಂ ಆಗ್ತೀನಿ ಅಂತಂದ್ರೆ ಆಗಲ್ಲ. ಮೊದಲು ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಶ್ರಮಿಸಬೇಕು ಅಂತ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ನಾಯಕ ಎಂ ಬಿ ಪಾಟೀಲ್ ಪ್ರತಿಕ್ರಿಯಿಸಿದ. ಜಮೀರ್ ಹೇಳಿಕೆಗೆ ಡಿಕೆಶಿ ಎಚ್ಚರಿಕೆಗೆ ಪಾಟೀಲ್ ಬೆಂಬಲ. ಪಕ್ಷದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸರಿಯಾಗಿ ಹೇಳಿದ್ದಾರೆ, ನಾನು ಯಾವುದೇ ಸ್ಥಾನಕ್ಕೂ ಆಸೆ ಪಟ್ಟಿಲ್ಲ ಅಂತಿದ್ದಾರೆ ಎಂ ಬಿ ಪಾಟೀಲ್. ಕಾಂಗ್ರೆಸ್ ಪಕ್ಷ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬೇಕು, ಶಾಸಕಾಂಗ ಸಭೆಯಲ್ಲಿ ಸಿಎಂ ಆಯ್ಕೆ ತೀರ್ಮಾನವಾಗುತ್ತೆ, ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನವೇ ಫೈನಲ್ ಅಂತಿದ್ದಾರೆ ಎಂ ಬಿ ಪಾಟೀಲ್. ಮೊದಲು ಪಕ್ಷವನ್ನ ಅಧಿಕಾರಕ್ಕೆ ತರುವುದಕ್ಕೆ ಶ್ರಮಿಸಬೇಕು ಅಂದ್ರು. ಡಿಕೆಶಿ ಜಮೀರ್ಗೆ ಕೊಟ್ಟ ಎಚ್ಚರಿಕೆಗೆ ಪಾಟೀಲ್ ಬೆಂಬಲಿಸಿದ್ದಾರೆ, ಪಕ್ಷದ ಅಧ್ಯಕ್ಷರು ಸರಿಯಾಗಿ ಹೇಳಿದ್ದಾರೆ ಎಂದ್ರು. ಎಲ್ಲವೂ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನವೇ ಫೈನಲ್ ಅಂತ ಎಂ ಬಿ ಪಾಟೀಲ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಎಂ ಬಿ ಪಾಟೀಲ್ ಅವರಿದ್ದಾರೆ. ಸರ್, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಈ ಚುನಾವಣಾ ವರ್ಷದಲ್ಲಿ ಸಿಎಂ ಅಭ್ಯರ್ಥಿಗಳ ವಿಚಾರವಾಗಿ ಹಲವರು ಮಾತನಾಡ್ತಿದ್ದಾರೆ. ಒಂದ್ ಕಡೆ ರಾಮಲಿಂಗಾರೆಡ್ಡಿಯವ್ರು ಸಿಎಂ ಆಗಬೇಕು ಅನ್ನುವಂತ ಮಾತುಗಳಿದಾವೆ, ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಮಗೂ ಕೂಡ ಅವಕಾಶ ಕೊಟ್ರೆ ಆಗುವಂತದ್ದು ಇದೆ ಅನ್ನುವಂತ ಮಾತುಗಳನ್ನು ಹೇಳ್ತಿದ್ದಾರೆ, ಒಂದ್ ಕಡೆ ಡಿ ಕೆ ವರ್ಷ ಸಿದ್ದರಾಮಯ್ಯ ಅನ್ನುವಂತ ಮಾತುಗಳಿದೆ. ಸೊ ತಮ್ಮ ಅಭಿಪ್ರಾಯ ನೋಡಿ. ಒಂದು ಬಹಳ ಸ್ಪಷ್ಟ, ನಮ್ಮ ಮುಖ್ಯ ಗುರಿ ಅವೆಲ್ಲರೂ ಕೂಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಮೊದಲು ನಾವು 120, 130, 140, 150 ಸೀಟನ್ನು ಪಡ್ಕೊಂಡು ನಾವು ಸ್ವಂತ ಬಲದಿಂದ ನಾವು ಅಧಿಕಾರಕ್ಕೆ ಬರಬೇಕು, ಅದು ನಮ್ಮ ಮುಖ್ಯ ಗುರಿ. ಅಧಿಕಾರಕ್ಕೆ ಬಂದಮೇಲೆ, ಆ ನಂಬರ್ಸ್ ನಮ್ಮ ಹತ್ರ ಬಂದಮೇಲೆ, ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕಾಂಗ ಸಭೆ ನಡೀತದೆ, ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರು ಬರ್ತಾರೆ, ಅಭಿಪ್ರಾಯ ಪಡ್ಕೋತಾರೆ, ಅದನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಹೈಕಮಾಂಡ್ಗೆ ತಿಳಿಸ್ತಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ನಿರ್ಣಯ ತೆಗೆದುಕೊಳ್ತಾರೆ, ಅದು ಅಂತಿಮ. ಹೀಗಾಗಿ ನಾವು ಯಾರು ಬಯಸಿದ್ರು ಕೂಡ ನಾವು ಮುಖ್ಯಮಂತ್ರಿ ಆಗೋದಲ್ಲ. ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯದಂತೆ ಇವತ್ತು ಶ್ರೀಮತಿ ಹೈಕಮಾಂಡು, ಶ್ರೀಮತಿ ಸೋನಿಯಾ ಗಾಂಧಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರು ಏನು ನಿರ್ಣಯ ತಗೋತಾರೆ ಅದು ಅಂತಿಮ. ಹೀಗಾಗಿ ನಾನು ಮುಖ್ಯಮಂತ್ರಿ ಆಗ್ತೀರಿ, ನೀನು ಮುಖ್ಯಮಂತ್ರಿ ಆಗ್ತದ್ರೆ ಯಾರು ಮುಖ್ಯಮಂತ್ರಿ ಆಗೋದಲ್ಲ. ಸರಿಗೆ, ಈ ಹೇಳಿಕೆಗಳು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಮಾಡ್ಬೋದು? ಯಾಕೆಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ನೀವು ಹೇಳಿದಂತ ಅಷ್ಟು ಪ್ರೊಸೆಸ್ ಆಗುವಂತ ಸಂದರ್ಭದಲ್ಲಿ ಮಧ್ಯೆ ಈ ಹೇಳಿಕೆಗಳು ಬಂದಾಗ ಎಷ್ಟು ಪಕ್ಷಕ್ಕೆ ತೊಂದರೆ ಉಂಟಾಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತ ನೋಡಿ. ಅತ್ತದೇವರು ಯಾವುದು ಕೂಡ ಡ್ಯಾಮೇಜ್ ಅಂತ ಪ್ರಶ್ನೆ ಬರಲ್ಲ. ಸ್ವಾಭಾವಿಕವಾಗಿ ಅಭಿಮಾನಿಗಳು ಕೆಲವೊಂದ್ಸಲ ಹೇಳಿರ್ತಾರೆ ಇವರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ. ಕೆಲವೊಂದು ಸಂದರ್ಭದಲ್ಲಿ ಆ ಸಮುದಾಯನ ಇವತ್ತು ನಮ್ಮ ಜೊತೆ ಇರಬೇಕು ಅನ್ನೋದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೂ ಡ್ಯಾಮೇಜ್ ಪ್ರಶ್ನೆ ಬರಲ್ಲ, ಇದು ಯಾವುದರೂ ಗೊಂದಲನೂ ಕೂಡ ಬರೋದಲ್ಲ. ನಮ್ಮಲ್ಲಿ ಕ್ಲಾರಿಟಿ ಇದೆ, ಮತ್ತು ಎಲ್ಲರಿಗೂ ಗೊತ್ತಿದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ನ್ಯೂಸ್ ಏನಾಗಬೇಕು ಅಂತಾನೆ. ಎಕ್ಸೆಪ್ಟ್ ಪಂಜಾಬ್ನಲ್ಲಿ ಅವರು ಒಬ್ಬರನ್ನ ಪ್ರೊಜೆಕ್ಟ್ ಮಾಡಿದ್ರು, ಚೆನ್ನಿಯವ್ರನ್ನ ಪ್ರೊಜೆಕ್ಟ್ ಮಾಡಿದರು. ಎಲ್ಲಿವರೆಗೆ ಇಲ್ಲಿ ಆ ರೀತಿ ಏನಾದರೂ ಪಂಜಾಬ್ ಥರ ಇರ್ತಿ ಯಾರನ್ನ ಪ್ರೊಜೆಕ್ಟ್ ಮಾಡಬೇಕಂತ ಬಯಸಿದರೆ ಅಂತಿಮವಾಗಿ ಹೈಕಮಾಂಡ್ ಶ್ರೀಮತಿ ಸೋನಿಯಾ ಗಾಂಧಿ ಸುಪ್ರೀಂ, ಅವ್ರ ನಿರ್ಧಾರ ತಗೊಂಡ್ರೆ ಇಲ್ಲಿ ಯಾರನ್ನ ಪ್ರೊಜೆಕ್ಟ್ ಮಾಡಬೇಕಂದ್ರೆ ಅವ್ರು ಮಾಡ್ಬೋದು, ಮಾಡಲಿಕ್ಕಿಲ್ಲ. ಆದರೆ ಇಷ್ಟೇ, ಇಲ್ಲಿ ಸರ್ವೇ ಸಾಮಾನ್ಯ ಶಾಸಕಾಂಗ ಪಕ್ಷದಲ್ಲಿ ಸ್ವಂತ ಅಧಿಕಾರಕ್ಕೆ ಬರಬೇಕು, ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯ ತಗೊಂಡು ಹೈಕಮಾಂಡ್ ಶ್ರೀಮತಿ ಸೋನಿಯಾ ಗಾಂಧಿ ನಿರ್ಣಯ ಮಾಡ್ತಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಈಗ ಪಕ್ಷದ ಕಾರ್ಯಕರ್ತರುಗಳು ಹೇಳೋದು ಬೇರೆ, ಬೆಂಬಲಿಗರು ಹೇಳೋದು ಬೇರೆ, ಆದರೆ ಶಾಸಕರುಗಳೇ ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿರುವಂಥವರು ಪದೇ ಪದೇ ಈ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಇವತ್ತೊಂದು ಮಾತು ಹೇಳಿದರು, ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಪಕ್ಷ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಿ ಅನ್ನುವಂಥದ್ದು ಕರೆಕ್ಟಾಗಿ ಹೇಳಿದ್ದಾರೆ ಇವತ್ತೊಂದು ಸರ್ ಡಿ ಕೆ ಶಿವಕುಮಾರ್ ಅವರು. ನಾವು ಈಗ ನಮ್ಮ ಮುಂದೆ ಇರುವಂಥ ಗುರಿ ಪಕ್ಷವನ್ನು ಅಧಿಕಾರ ತರುವಂಥದ್ದಾಗಬೇಕು. ಕೆ ಪಿ ಸಿ ಅಧ್ಯಕ್ಷ ಸರಿಯಾಗಿ ಹೇಳಿದ್ದಾರೆ, ಎಂ ಬಿ ಪಾಟೀಲ್ ಅವರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಡಿ ಕೆ ಅವರು ಹೇಳ್ತಿದ್ದಾರೆ. ನಾನು ಯಾವುದೂ ಆಸೆ ಪಟ್ಟಿಲ್ಲ, ನಾನು ಯಾವಾಗ ನಿನ್ನೆ ನಾನು ಏನು ಹೇಳಿಕೆ ಕೊಟ್ಟಿದ್ದೀನಿ ತಮ್ಮ ಸಂಪೂರ್ಣವಾಗಿ ಗಮನಿಸಿ, ನಿಮ್ಮ ಹತ್ರ ಕೂಡ ಇದೆ. ಪತ್ರಕರ್ತರು ಏನು ಪ್ರಶ್ನೆ ಕೇಳಿದಾರೆ ಆ ಪ್ರಶ್ನೆಗಳನ್ನ ಉತ್ತರ ಕೊಟ್ಟಿದ್ದೀನಿ. ನಾ ಯಾವುದನ್ನು ಕೂಡ ನಾನು ಹೇಳಿಲ್ಲ. ನಾನು ನಂದು ಯಾವಾಗಲೂ ಕೂಡ ಸ್ಟ್ಯಾಂಡರ್ಡ್ ಆಗಿ ನಾನು ತುಂಬ ಏನದ ನನ್ನ ಹೇಳಿಕೆ ನಾನು ಕೊಟ್ಟಿದ್ದೀನಿ. ನಿನ್ನೆ ಅಲ್ಲಿ ಮತ್ತು ಸಿದ್ದರಾಮಯ್ಯ ಸ್ಪರ್ಧೆಯಲ್ಲಿ ನೀವಿಲ್ಲ ಅಲ್ಲ, ಹಾಗೆ ಅಂತಲ್ಲ, ಅವ್ರು ಮಧ್ಯೆ ನೀವು ಬರ್ತೀರಾ ಅಂತ ಕೇಳಿದೆ. ನಾನು ಯಾಕೆ ಮಧ್ಯೆ ಬರಬೇಕಪ್ಪ ಅಂತ ಕೇಳಿದೆ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಎಂ ಬಿ ಪಾಟೀಲ್ ಅವರ ಮಾತು. ಕ್ಯಾಮರಾಮನ್ ಅಂಜನ್ ಮೂರ್ತಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.